ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ನಂಗಿವತ್ತು ಏನಾದ್ರೂ ತುಂಬಾ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಅನ್ಸ್ತು. ಜೆ ಪಿ ನಗರ್ ಸೈಡ್ ಬಂದೆ. ಇಲ್ಲಿ ಸೂಪರ್ ಆಗಿರೋ ಹೋಟೆಲ್ ಅಲ್ಲಿ ತಿಂಡಿಗಳ ಘಮ ನನ್ನ ಕೈ ಬೀಸಿ ಕರಿತಾ ಇತ್ತು. ಯಾವ ಹೋಟೆಲ್ ಅಂತ ಕೇಳ್ತಾ ಇದ್ದೀರಾ? ಹೌದು, ಇಂಗಾರ ಸ್ವಾರಸ್ಯ ಅನ್ನುವಂತಹ ಹೋಟೆಲ್ ಜೆ ಪಿ ನಗರ್ ಅಲ್ಲಿ ಇದೆ. ಸೊ ಅಲ್ಲಿಂದ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ, ಏನೆಲ್ಲ ಸ್ಪೆಷಲ್ ಇದೆ, ಎಲ್ಲವನ್ನು ಕೂಡ ಟೇಸ್ಟ್ ಮಾಡಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಕಮ್ ವಿತ್ ಮೀ. ಹಿಂಗಾರ ಸ್ವಾರಸ್ಯ ಹೆಸರೇ ಹೇಳೋ ಹಾಗೆ ವೈವಿಧ್ಯಮಯವಾದ, ನೀವು ಎಲ್ಲೂ ಕೂಡ ಸವಿಯದಿರುವ, ಅಂದ್ರೆ ಅತಿ ವಿರಳವಾಗಿ ಸಿಗುವ ತಿಂಡಿ ತಿನಿಸುಗಳು, ಜೊತೆಗೆ ಅದಕ್ಕೆ ಸರಿಹೊಂದುವ ಒಳ್ಳೆಯ ಕಾಂಬಿನೇಷನ್ ಇರುವ ಸಿಹಿ ತಿನಿಸನ್ನ ನೀವಿಲ್ಲಿ ಸವಿಯಬಹುದು. ಶುದ್ಧ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಾಡಿರುವ ತಿಂಡಿಗಳನ್ನ ಸವಿಯೋದೇ ಒಂದು ವಿಶೇಷ. ಈ ವಿಶೇಷತೆಯನ್ನ ಹಿಂಗಾರ ಸ್ವಾರಸ್ಯ ಪ್ರಾತಿನಿತ್ಯ ಒಳಗೊಂಡಿರುತ್ತೆ. ಇಲ್ಲಿ ಸಿಗೋ ಅಧಿಕ ತಿಂಡಿಗಳಿಗೆ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನ ಬಳಸಲಾಗುತ್ತೆ. ಆದ್ರಿಂದ ಒಂದು ವಿಭಿನ್ನವಾದ ಸ್ವಾದವನ್ನ, ಅತ್ಯದ್ಭುತ ರುಚಿಯನ್ನ ಒಳಗೊಂಡಿರುತ್ತೆ ಇಲ್ಲಿನ ತಿಂಡಿಗಳು. ಇನ್ನು ಬೆಳಗ್ಗೆ 7:30 ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ಹಿಂಗಾರ ಸ್ವಾರಸ್ಯ. ಇನ್ನು ಈ ಹೋಟೆಲ್ ಪಕ್ಕದಲ್ಲೇ ಆಟದ ಮೈದಾನ ಇರೋದ್ರಿಂದ ಬೆಳಗ್ಗೆ ಆಟವಾಡೋದಕ್ಕೆ, ಜಾಗಿಂಗ್, ವಾಕಿಂಗ್ ಮತ್ತು ವ್ಯಾಯಾಮ ಮಾಡೋದಕ್ಕೆ ಬಂದ ಗ್ರಾಹಕರೆಲ್ಲರೂ ಕೂಡ ಹಿಂಗಾರ ಸ್ವಾರಸ್ಯ ಹೋಟೆಲ್ಗೆ ಸಾಧಾರಣವಾಗಿ ಭೇಟಿಯನ್ನ ಕೊಟ್ಟು ತಮಗೆ ಇಷ್ಟವಾದ ರುಚಿ ರುಚಿಯಾದ ತಿಂಡಿಯನ್ನ ಸವಿದು ನಂತರ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಅಥವಾ ಚಹಾವನ್ನ ಕುಡಿದು ಸ್ನೇಹಿತರೊಂದಿಗೆ ಸ್ವಲ್ಪ ಹೊತ್ತು ತಮ್ಮ ಸಂತಸದ ಕ್ಷಣಗಳನ್ನ ಇಲ್ಲಿಯೇ ಕಳೆದು ಮನೆಗೆ ತೆರಳುತ್ತಾರೆ. ಇಲ್ಲಿ ಸಿಗೋ ಬಗೆ ಬಗೆಯ ವಿಶೇಷ ಮತ್ತು ಅಪರೂಪದ ತಿಂಡಿಗಳು ಏನೆಲ್ಲ ಇದೆ ಗೊತ್ತಾ? ಗೀ ಪುಡಿ ದೋಸೆ, ಗೀ ಪುಡಿ ಇಡ್ಲಿ, ಪೂರಿ ಜೊತೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆಯಂತೂ ಒಳ್ಳೆ ಕಾಂಬಿನೇಷನ್. ಮತ್ತು ಎಳನೀರಿನ ಪಾಯಸ, ಇದು ಬಹುತೇಕ ಹೋಟೆಲ್ಗಳಲ್ಲಿ ಸಿಗೋದಿಲ್ಲ. ಈ ಪಾಯಸ ತುಂಬಾನೇ ರುಚಿಕರ ಆಗಿರುತ್ತೆ. ಇನ್ನು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಕೂಡ. ಬಾದಾಮ್ ಹಲ್ವಾ ಕೂಡ ಕಾಶ್ಮೀರಿ ಕೇಸರಿ ಜೊತೆ ಸವಿಯೋದಕ್ಕೆ ಸೂಪರ್ ಆಗಿರುತ್ತೆ. ಇದರ ಜೊತೆಗೆ ಮಸಾಲಾ ದೋಸೆ, ಆನಿಯನ್ ದೋಸೆ, ಸೆಟ್ ದೋಸೆ, ಕೇಸರಿ ಬಾತ್, ಚೌಚೌಬಾತ್, ಕಾರಾಬಾತ್ ಎಲ್ಲವೂ ಕೂಡ 70 ರೂಪಾಯಿ ಒಳಗಡೆ ಲಭ್ಯ ಇರುತ್ತೆ. ಇನ್ನು ಮಧ್ಯಾಹ್ನ ಊಟದ ಸಮಯದಲ್ಲಿ 12 ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಾಂಬಾರ್, ರಸಂ, ರೈಸ್, ವೆಜ್ ಪಲಾವ್, ಬಿಸಿಬೇಳೆಬಾತ್, ಮೊಸರನ್ನ, ತಾಲಿ ಕೂಡ ಸಿಗುತ್ತೆ. ಸ್ಪೆಷಲ್ ಮಸಾಲಾ ಟೀ, ಕಷಾಯ, ಹಾಟ್ ಕೋಕುವಾ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಇನ್ನು ಜ್ಯೂಸ್, ನಾರ್ತ್ ಇಂಡಿಯನ್ ಐಟಮ್ಸ್, ಸಂಜೆ ಟೈಮ್ನಲ್ಲಿ ಚಾಟ್ಸ್, ಚೈನೀಸ್ ಐಟಮ್ಸ್ ಕೂಡ ದೊರೆಯುತ್ತೆ. ಎಲ್ಲವೂ ಕೂಡ ರೀಸನೇಬಲ್ ಪ್ರೈಸ್ ಆಗಿರುತ್ತೆ. ಈ ಹೋಟೆಲ್ನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ದೊರೆಯುವಂತಹ ಯಾವುದೇ ತಿಂಡಿಗಳಿಗೆ ಯಾವುದೇ ಟೇಸ್ಟಿಂಗ್ ಪೌಡರ್ಗಳನ್ನ ಉಪಯೋಗಿಸೋದಿಲ್ಲ. ಅಜಿನೋಮೋಟೋ ಎಂಬ ಟೇಸ್ಟಿಂಗ್ ಪೌಡರ್ನ ಸಾಕಷ್ಟು ಹೋಟೆಲ್ಗಳಲ್ಲಿ ಆಹಾರ ರುಚಿಕರವಾಗಿರ್ಲಿ ಮತ್ತೆ ಒಮ್ಮೆ ತಿಂದ್ರೆ ಮತ್ತೊಮ್ಮೆ ತಿನ್ನಬೇಕು ಅನ್ಸ್ಲಿ ಅಂತ ಬಳಸ್ತಾರೆ. ಆದ್ರೆ ಇಲ್ಲಿ ಅದ್ಯಾವುದನ್ನು ಕೂಡ ಬಳಸದೆ ಶುದ್ಧ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನ ಬಳಸಲಾಗುತ್ತೆ. ರುಚಿಗಾಗಿ ನೈಸರ್ಗಿಕವಾಗಿ ಹೋಟೆಲ್ನಲ್ಲೇ ತಯಾರಾದ ಮಸಾಲೆ ಪುಡಿಯನ್ನ ಬಳಸ್ತಾರೆ. ಕೆಲವೊಂದು ತಿಂಡಿಗಳನ್ನ ಊಟವನ್ನ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ, ಅದಂತೂ ಬಾಯಲ್ಲಿ ನೀರುರಿಸುವಂತಿರುತ್ತೆ. ಜೊತೆಗೆ ಹೋಟೆಲ್ ತುಂಬಾ ವಿಶಾಲವಾಗಿದ್ದು ಹೈಜಿನಿಕ್ ಕೂಡ ಆಗಿರುತ್ತೆ. ಹಾಗಾಗಿ ಆರಂಭ ಆದ ಒಂದೆರಡು ವಾರಕ್ಕೆ ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಹಿಂಗಾರ ಸ್ವಾರಸ್ಯ ಹೋಟೆಲ್. ಹೋಟೆಲ್ನ ಓನರ್ ಆದಂತಹ ಅಭಿರಾಮ್ ಎನ್ ಶರ್ಮಾ ಅವರು ಹೋಟೆಲ್ ಬಗ್ಗೆ ಸ್ವತಃ ತಾವೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳ್ಕೊಂಬನ್ನಿ. ನನ್ನ ಹೆಸರು ಅಭಿರಾಮ್ ಶರ್ಮಾ ಅಂತ. ನಾನು ಈ ಹೋಟೆಲ್ ನಡೆಸ್ತಿದ್ದೀನಿ, ಹಿಂಗಾರ ಸ್ವಾರಸ್ಯ. ದಿಸ್ ಇಸ್ ಅವರ್ ಫಸ್ಟ್ ಪ್ರಾಜೆಕ್ಟ್, ವೆಜಿಟೇರಿಯನ್ ಸೆಲ್ಫ್ ಸರ್ವಿಸ್ ರೆಸ್ಟೋರೆಂಟ್, ಜೆ ಪಿ ನಗರ ಸೆಕೆಂಡ್ ಫೇಸಲ್ಲಿ ಇರೋದು. ವಿ ಸರ್ವ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹಾಗೂ ಚೈನೀಸು ಮತ್ತು ಚಾಟ್ಸು. ಬೆಳಗ್ಗೆ 6:30 ರಾತ್ರಿ 10:15 ತನಕ ನಾವು ಓಪನ್ ಇರ್ತೀವಿ. ನಮ್ಮ ಸ್ಪೆಷಾಲಿಟಿ ಬಂದು ಮಸಾಲ ದೋಸೆ, ಇಡ್ಲಿ ವಡೆ ಮತ್ತು ನಮ್ಮ ಸ್ವೀಟ್ಸಲ್ಲಿ ಬಾದಾಮ್ ಹಲ್ವಾ ಮತ್ತು ಎಳ್ನೀರು ಪಾಯಸ ಇರುತ್ತೆ. ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಯಾವುದೇ ಥರ ಕಲರು ಅಥವಾ ಅಜಿನೋಮೋಟೋ ಯೂಸ್ ಮಾಡೋದಿಲ್ಲ. ಚೈನೀಸ್, ಎಸ್ಪೆಷಲಿ ಚೈನೀಸಲ್ಲಿ ನೋ ಕಲರ್ ಆಡಿಟಿವ್ಸ್, ನೋ ಅಜಿನೋಮೋಟೋ, ನೋ ಟೇಸ್ಟಿಂಗ್ ಪೌಡರ್ಸ್ ಯೂಸ್ ಮಾಡ್ತೀವಿ. ಎಲ್ಲ ಫ್ರೆಶ್ ಆಗಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತೀವಿ. ಜ್ಯೂಸಸಲ್ಲಿ ಬಂದು ನೋ ಆ್ಯಡೆಡ್ ಶುಗರ್. ನಾವು ಫ್ರೆಶ್ ಆಗಿ ಕೋಲ್ಡ್ ಪ್ರೆಸ್ ಜ್ಯೂಸಸ್ ಆಫರ್ ಮಾಡ್ತೀವಿ. ದಟ್ ಈಸ್ ಅವರ್ ಸ್ಪೆಷಾಲಿಟಿ. ನಮ್ಮ ದೋಸೆಯಲ್ಲಿ ನಮ್ಮ ಬ್ಲೆಂಡ್ ಯೂಸ್ ಮಾಡೋದು ತೆಂಗಿನೆಣ್ಣೆ ಮತ್ತು ಕೋಕೋ, ಇದು ತುಪ್ಪ.
ಕೋಕೋನಟ್ ಆಯಿಲ್ ಮತ್ತು ತುಪ್ಪ ಎರಡು ಬ್ಲೆಂಡ್ ಮಾಡಿ ನಾವು ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಗುಡ್ ಫಾರ್ ಹೆಲ್ತ್ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಸ್ಪೆಷಾಲಿಟಿ. ಚೈನೀಸಲ್ಲಿ ಬಂದು ಗೋಬಿ ಪನ್ನೀರ್ ಚಿಲ್ಲಿ, ಗೋಬಿ ಮಂಚೂರಿಯನ್ನು, ಬೇಬಿ ಕಾರ್ನ್ ಮಂಚೂರಿಯನ್ನು, ಹಾಗೆ ಪನ್ನೀರ್ ಮಂಚೂರಿಯನ್ ಇರುತ್ತೆ. ಚಾಟ್ಸಲ್ಲಿ ಮಸಾಲ ಪುರಿ, ಬೇಲ್ಪುರಿ, ಟಿಕ್ಕಿ ಪುರಿ, ದಹಿ ಪುರಿ, ಪಾನಿಪುರಿ ಇರುತ್ತೆ. ಮತ್ತು ನಾರ್ತ್ ಇಂಡಿಯನ್ಸಲ್ಲಿ ಕರಿ ರೋಟಿ ಇರುತ್ತೆ. ಮತ್ತು ಹೀಗೆ ಹೋಗ್ತಾ ನಾವು ತಂದೂರಿ ಇಂಟ್ರೊಡ್ಯೂಸ್ ಮಾಡುತ್ತೀವಿ. ಮುಂದೆ ಸ್ಯಾಂಡ್ವಿಚಸ್, ರೋಲ್ಸ್, ರ್ಯಾಪ್ಸ್ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡುವ ಪ್ಲಾನ್ ಇದೆ. ಕೇಳಿದ್ರಲ್ವಾ, ನಮ್ಮ ಹೋಟೆಲ್ ಆರಂಭ ಆಗಿ 2 ವಾರ ಕೂಡ ಕಳೆದಿಲ್ಲ. ಜನರು ನಮ್ಮ ಹೋಟೆಲ್ನ ಗುರುತಿಸಿ ಬರಲಾರಂಭಿಸಿದ್ದಾರೆ. ಕಾರಣ, ನಮ್ಮಲ್ಲಿನ ಶುಚಿ ರುಚಿ, ವಿಭಿನ್ನವಾದ ಕಾಂಬಿನೇಷನ್ ಆಹಾರ ಮತ್ತು ನಾವು ಅಡಿಗೆಗೆ ಬಳಸುವ ಶುದ್ಧ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಕೊಡುವ ವಿಶೇಷ ಫ್ಲೇವರ್, ನೈಸರ್ಗಿಕವಾಗಿ ಬಳಸುವ ಮಸಾಲೆ, ರೋಡ್ ಸೈಡ್ ಇರೋದ್ರಿಂದ ಜನರಿಗೆ ತುಂಬಾ ಅನುಕೂಲಕರ ಎಂದು ಹೇಳಿದ್ದಾರೆ. ಜೊತೆಗೆ ನಾವಿಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡರ್ ಬಳಸೋದಿಲ್ಲ ಕೂಡ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಒಮ್ಮೆ ಇಂಗಾರ ಸ್ವಾರಸ್ಯ ಹೋಟೆಲ್ಗೆ ಭೇಟಿ ಕೊಟ್ಟು ಇಲ್ಲಿನ ವಿಶೇಷ ತಿಂಡಿಗಳನ್ನ ಸವಿಬೇಕು. ಅಷ್ಟೇ ಅಲ್ಲ, ನೀವು ಕರೆ ಮಾಡಿ ಕೂಡ ತಿಂಡಿಯನ್ನ ಆರ್ಡರ್ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಬಂದಂತಹ ವೆಜ್ ಪ್ರಿಯರನ್ನ ಮಾತನಾಡಿಸಿದಾಗ ಹೋಟೆಲ್ ಮೇಲಿರುವ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಹೀಗೆ. ನಾನು ಆದಿತ್ಯ ಅಂತ, ನಾನೊಬ್ಬ ಕಾರ್ಪೊರೇಟ್ ಲಾಯರ್, ನಾ ಇಲ್ಲೇ ಜೆ ಪಿ ನಗರ್ನಲ್ಲಿರೋದು. ಹಿಂಗಾರ ಸ್ವಾರಸ್ಯ ಇಲ್ಲಿ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಬರ್ತಾ ಇರ್ತೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಇವಾಗ ಅವ್ರ ಸೀಸನಲ್ ಸ್ಪೆಷಲ್ ಪೂರಿ ಆಮ್ರಸ್ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಅವ್ರದ್ದು ಮಸಾಲೆ ದೋಸೆ, ಗೀ ಪುಡಿ ಮಸಾಲೆ ದೋಸೆ ತುಂಬ ಸಖತ್ತಾಗಿದೆ. ಒಥೆಂಟಿಕ್ ಗೀ ಯೂಸ್ ಮಾಡ್ತಾರೆ. ಹೊಸದಾಗಿ ಓಪನ್ ಆಗಿರೋದ್ರಿಂದ ತುಂಬ ಹೈಜೀನ್ ಇದೆ. ಹೊಸದಾಗಿ ಮೇಲೆ ರುಚಿಕರವಾದ ತಿಂಡಿಗಳು, ಅಡುಗೆಗಳನ್ನು ಶುರು ಮಾಡಿದ್ದಾರೆ. ಸೊ ನಾವು ಎಲ್ಲ ಖುಷಿ ಪಡ್ತೀವಿ. ಸೊ ಬಂದು ಟ್ರೈ ಮಾಡಬೇಕು ಅಂತ ಬೇರೆಯವ್ರಿಗೂ ಹೇಳ್ತೀನಿ. ನನ್ನ ಹೆಸರು ರವಿ ಅಂತ. ಜೆ ಪಿ ನಗರಲ್ಲಿ ಇದು ಹೊಸ ಹೋಟೆಲ್ ಆಗಿದೆ. ಮಸಾಲೆ ದೋಸೆ ತಿಂತ ಇದ್ದೀರಿ, ತುಂಬ ಚೆನ್ನಾಗಿದೆ ಟೇಸ್ಟು. ಇಲ್ಲೇ ರಾಮೇಶ್ವರವ್ರ ಪಕ್ಕ ಇದೆ, ಅದ್ರಗಿದ ಇದೇ ಚೆನ್ನಾಗಿ ಅನ್ಸುತ್ತೆ ನನಗೆ ದೋಸೆ. ಎಲ್ಲರೂ ಇಲ್ಲಿ ಬಂದು ಒಂದು ಟೈಮ್ ಟ್ರೈ ಮಾಡಬೇಕು. ಐ ಚೆನ್ನಾಗಿದೆ, ರಾಮೇಶ್ವರಂಗಿದ ಚೆನ್ನಾಗಿದೆ. ಐ ಲೈಕ್ ದಿಸ್ ದೋಸೆ ಮೋರ್ ದೆನ್ ರಾಮೇಶ್ವರಂ, ಆ್ಯಂಡ್ ಆಲ್ಸೋ ಇಟ್ ಈಸ್ ವೇ ಚೀಪ್ ಇರ್ತೇನೆ ರಾಮೇಶ್ವರಂ ಕಂಪೇರ್ಡ್. ತುಂಬ ಚೆನ್ನಾಗಿ. ಐ ವಿಸಿಟ್ ದಿಸ್ ರೆಸ್ಟೋರೆಂಟ್ ವೆರಿ ಆಫನ್, ಸೊ ಐ ಸ್ಟೇ ವೆರಿ ನಿಯರ್ ಬೈ ಹಿಯರ್ ಆ್ಯಂಡ್ ಐ ಹ್ಯಾವ್ ಟೇಸ್ಟೆಡ್ ಮೋಸ್ಟ್ ಆಫ್ ದ ಐಟಮ್ಸ್ ಹಿಯರ್, ಲೈಕ್ ದ ಪುಡಿ ಇಡ್ಲಿ ಸಾಂಬಾರ್ ಇಸ್ ಗುಡ್. The sambar really tastes like we prepare at home. Hi guys, this is Akshada and this is my almost more than 20th visit to the restaurant Singara, and I like the mango juice here and especially the set dosa. Other than these things, you can try from this restaurant like ghee pudi dosa and curry and vada, and I really like to visit all of you here and thank you so much. I think the varieties ಚೆನ್ನಾಗಿದೆ. ಮತ್ತು ಈ ಕಡೆ ನಮಗೆ ನಾವು ಆಲ್ವೇಸ್ ವಿ ಹ್ಯಾವ್ ವಿಶ್ಡ್ ವಿ ಗೆಟ್ ಸಮ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ನಿಯರ್ ಬೈ, ಬಿಕಾಸ್ ವಿ ಹ್ಯಾವ್ ರಾಗಿ ಗುಡ್ಡ ಬ್ಯಾಕ್ ಟು ಇಟ್ ನಿಯರ್ ಬೈ 1 kilometer ಫ್ರಮ್ ಇಯರ್. ಸೊ ದಿಸ್ ಇಸ್ ಕಂಪ್ಯಾರಿಟಿವ್ಲಿ ಹಿಯರ್ ವಿ ಹ್ಯಾವ್ ರೆಸ್ಟೋರೆಂಟ್ಸ್ ಬಟ್ ದೇ ಆರ್ ಸೋ ಕಾಸ್ಟ್ಲಿ, ಬಟ್ ವಿತ್ ದಿಸ್ ಇಸ್ ಸಮಥಿಂಗ್ ಲೈಕ್ ಬಜೆಟ್ ಫ್ರೆಂಡ್ಲಿ ಆಲ್ಸೋ, ಆ್ಯಂಡ್ ವಿ ಹ್ಯಾವ್ ಗಾಟ್ ಅ ರೆಸ್ಟೋರೆಂಟ್ ನಿಯರ್ ಬೈ ದಟ್ ಈಸ್ ಅ ಬಿಗ್ ಥಿಂಗ್ ನಿಯರ್ ಟು ದ ಆಫೀಸ್. ಹೋಟೆಲ್ ತುಂಬ ಹೈಜಿನಿಕ್ ಇದೆ, ಒಳ್ಳೆಯ ಆಂಬಿಯನ್ಸ್ ಇದೆ, ರೇಟ್ ಕೂಡ ವರ್ತ್ ಅನ್ಸುತ್ತೆ. ಜಾಸ್ತಿ ಮಸಾಲೆ ಇರೋದಿಲ್ಲ, ಕಲರ್ ಇರೋದಿಲ್ಲ, ಏನು ಹಾಕದೆ ನೈಸರ್ಗಿಕವಾಗಿ ತಯಾರಿ ಮಾಡ್ತಾರೆ. ಸೋಡಾ ಕೂಡ ಬಳಸೋದಿಲ್ಲ, ಇದರಿಂದ ಎಷ್ಟು ತಿಂದ್ರು ಕೂಡ ಹೊಟ್ಟೆ ಭಾರ ಅನ್ಸೋದಿಲ್ಲ. ಇಲ್ಲಿ ಸಿಗುವ ಪೂರಿ, ಮಾವಿನ ಹಣ್ಣಿನ ಸೀಕರಣೆ ಮತ್ತು ಎಳನೀರು ಪಾಯಸ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳೋ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬರುವ ಗ್ರಾಹಕರು ವೆಜ್ ಪ್ರಿಯರು. ನೀವು ಕೂಡ ಒಂದೊಳ್ಳೆ ರುಚಿಯಾದ ವೆಜ್ ಹೋಟೆಲ್ನಲ್ಲೇ ವಿಭಿನ್ನವಾದ ಆಹಾರವನ್ನ ಸವಿಬೇಕು ಅಂದ್ಕೊಂಡಿದ್ರೆ ಹೋಟೆಲ್ ಹಿಂಗಾರ ಸ್ವಾರಸ್ಯಕ್ಕೆ ಒಮ್ಮೆ ಭೇಟಿ ಕೊಡಿ. ಸೊ ನೋಡಿದ್ರಲ್ವಾ ಏನೆಲ್ಲ ವೆರೈಟೀಸ್ ಇತ್ತು, ಎಷ್ಟು ಸೂಪರ್ ಆಗಿತ್ತು ಅಂದರೆ ನಂಗಂತೂ ಹೊಟ್ಟೆ ತುಂಬಿದ್ರು ಕೂಡ ನಾಲ್ಗೆ ರುಚಿಗೆ ಇನ್ನೊಂದು ಸ್ವಲ್ಪ ಬೇಕು, ಮತ್ತೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಿಮಗೂ ಕೂಡ ಇಲ್ಲಿನ ಮೆನು ಇಷ್ಟ ಆಗಿದ್ರೆ ನೀವು ಕೂಡ ಒಂದೊಳ್ಳೆ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಮಾಡಬೇಕು ಅಂತ ಇದ್ರೆ ಇಲ್ಲಿಗೊಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ, ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.